ನಾಳೆ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಇದಕ್ಕಾಗಿ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಇದರ ಭಾಗವಾಗಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿವಿಧ ಸಾಧಕರಿಗೆ ನೀಡಲಾಗ್ತಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರೇ ಪ್ರಶಸ್ತಿ ವಿಜೇತರ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಚಲನಚಿತ್ರ ಕ್ಷೇತ್ರದಲ್ಲಿ ಹಿರಿಯ ನಟ ಡಿಂಗ್ರಿ ನಾಗರಾಜ್ ಮತ್ತು ನಟ ಬ್ಯಾಂಕ್ ಜನಾರ್ದನ್ ಅವರಿಗೆ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಸಂಗೀತ ಮತ್ತು ನೃತ್ಯದಲ್ಲಿ ಡಾಕ್ಟರ್ ನಯನ ಎಸ್ ಮೋರೆ ನೀಲಾ ಎಂ ಕೊಡ್ಲಿ ಶಬೀರ್ ಅಹಮದ್ ಬಾಳೇಶ್ ಭಜಂತ್ರಿ ಅವರಿಗೆ ರಂಗಭೂಮಿಯಲ್ಲಿ ರಾವ್ ಜಂಬೆ ಶಿವಮೊಗ್ಗದವರು ಪಿ ಗಂಗಾಧರ ಸ್ವಾಮಿ ಮೈಸೂರವರು ಎಚ್ ಬಿ ಸರೋಜಮ್ಮ ಧಾರವಾಡದವರು ತಯಬಖಾನ್ ಖಾನ್ ಎಂ ಇನಾಮಾರ ಬಾಗಲಕೋಟೆಯವರು ಡಾಕ್ಟರ್ ವಿಶ್ವನಾಥ ವಂಶಾಕೃತ ಮಠ ಬಾಗಲಕೋಟೆ ಅವರು ಪಿ ತಿ ಸ್ವ ತಿಪ್ಪೇಸ್ವಾಮಿ ಚಿತ್ರದುರ್ಗದವರು ಇವರಿಗೆ ರಂಗಭೂಮಿಯಲ್ಲಿ ಇನ್ನು ಶಿಲ್ಪಕಲೆ ಚಿತ್ರಕಲೆ ಕರಕುಶಲ ಇಲ್ಲಿ ಇಲ್ಲಿ ಟಿ ಶಿವಶಂಕರ್ ದಾವಣಗೆರೆ ಕಾಳಪ್ಪ ವಿಶ್ವಕರ್ಮ ರಾಯಚೂರು ಮಾರುತ ಜೋಮಿಕೋವಚ್ ಬೆಂಗಳೂರು ಪಿ ಗೌರಯ್ಯ ಮೈಸೂರು ಇನ್ನು ಯಕ್ಷಗಾನ ಬಯಲಾಟದಲ್ಲಿ ಅರಗೋಡು ಮೋಹನ್ ದಾಸ ಶೆಣೈ ಉಡುಪಿ ಕೆ ಲೀಲಾವತಿ ಬೈಪಾಡಿತ್ತಾಯ ದಕ್ಷಿಣ ಕನ್ನಡ ಕೇಶವಪ್ಪ ಶಿಕ್ಯಾತರ ಕೊಪ್ಪಳದಲ್ಲಿ ದಳವಾಯಿ ಸಿದ್ದಪ್ಪ ವಿಜಯನಗರದಲ್ಲಿ ಜಾನಪದ ಕಲಾವಿದರು ಇವರಿಗೆ ಪ್ರಶಸ್ತಿ ಸಿಕ್ಕಿದೆ ಇನ್ನು ಹುಸೇನಾಬಿ ಜಾನಪದದಲ್ಲಿ ಹುಸೇನಾಬಿ ಬುಡೇನ್ ಸಾಬ್ ಸಿದ್ದಿ ಉತ್ತರ ಕನ್ನಡ ಶಿವಂಗಿ ಶಣ್ಮರಿ ದಾವಣಗೆರೆ ಮಾದೇವು ಮೈಸೂರು ನರಸಪ್ಪ ಬೀದರ್ ಶಕುಂತಲ ದೇವನಾಯಕ ಕಲಬುರಗಿ ಶಂಭು ಬಳಿಗಾರ ಗದಗ ವಿಭೂತಿ ಗುಂಡಪ್ಪ ಕೊಪ್ಪಳ ಚೌಡಮ್ಮ ಚಿಕ್ಕಮಗಳೂರು ಇವರಿಗೆಲ್ಲ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡಕ್ಕಾಗಿ ದುಡಿದಂಥ ಕನ್ನಡಿಗರನ್ನು ಸನ್ಮಾನಿಸೋ ಕೆಲಸ ಇವರಿಗೆಲ್ಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅನೌನ್ಸ್ ಆಗಿದೆ ಒಟ್ಟು ಹದಿಮೂರು ಮಹಿಳೆಯರು ಮತ್ತು ಐವತ್ನಾಲ್ಕು ಪುರುಷರು ಹಾಗೂ ಒಬ್ಬ ಒಬ್ಬರು ಮಂಗಳಮುಖಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತಿದೆ ಪ್ರಶಸ್ತಿ ಪಡೆದವರಿಗೆ ಐದು ಲಕ್ಷ ರೂಪಾಯಿ ನಗದು ಹಾಗೂ ಇಪ್ಪತ್ತೈದು ಗ್ರಾಮ್ ಚಿನ್ನದ ಪದಕ ನೀಡಲಾಗುತ್ತಿದೆ